karma. Got a thing for me. We hold hands, make plans, keep the receipts. Karma, she's my best friend. One step closer, here's how it ends. Karma, got a thing for me. You see, you'll be digging up 6 feet. Karma, never let me down. My smile will kill when I cut you out. ಓಕೆ, ಇವಾಗ ರೆಡಿ ಟೈಮ್ ಆಯ್ತು. ಸೊ ಇನ್ನೇನು ಹೊರಡಕ್ ರೆಡಿ ಆಗ್ತಾ ಇದ್ದೀನಿ. ಜಾಕೆಟ್ಟು, ಬ್ಯಾಗು, ಗ್ಲೌಸ್, ಹೆಲ್ಮೆಟ್ ಎಲ್ಲ ರೆಡಿ ಆಗಿದೆ. 6:00 ಮೀಟ್ ಆಗಕ್ ಹೇಳಿದ್ದೆ ನನ್ನ ಫ್ರೆಂಡಿಗೆ. ಸೊ ಆಲ್ಮೋಸ್ಟ್ 6 ಆಯ್ತು, 5 minutes ಮುಂದಿದೆ ಗಡಿಯಾರ. ಮೀಟಪ್ ಲೊಕೇಶನ್ ಅಲ್ಲಿ ಹೋಗಿ ಫ್ರೆಂಡಿಗೆ ಮೀಟ್ ಆಗಿ, ಸೊ ಅಲ್ಲಿಂದ ನೆಕ್ಸ್ಟ್ ರೈಡ್ ಕಂಟಿನ್ಯೂ ಮಾಡೋಣ. ಇವತ್ತು ನಾವು ಹೋಗ್ತಾ ಇರೋದು ಚಿಕ್ಕಮಗಳೂರಿಗೆ. ಚಿಕ್ಕಮಗಳೂರು ಒಂದು 100 kilometers ಇದೆ. 100 kilometers ತುಂಬಾ ಏನು ಲಾಂಗ್ ಡಿಸ್ಟೆನ್ಸ್ ಅಲ್ಲ, ಒಂದು 1.5 ಗಂಟೆಯಲ್ಲಿ ಆಗ್ಬಿಡತ್ತೆ. ನೋಡೋಣ, ಲೊಕೇಶನ್ಸ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಎಲ್ಲೆಲ್ಲಿಗೆ ಹೋಗೋದು ಅಂತ. ಟೈಮ್ ಪ್ರಕಾರ ನೋಡ್ತಾ ಹೋಗ್ಬೇಕು ನಾವು ಎಲ್ಲೆಲ್ಲಿಗೆ ಹೋಗ್ಬೋದು ಅಂತ. ಹೋಗಿದ ಲೊಕೇಶನ್ಗೆ ಹೋಗುವಂತ ಸಿಚುವೇಶನ್ ಇರುತ್ತೆ, ಏನ್ ಮಾಡೋಕ್ಕಾಗಲ್ಲ. ಇಷ್ಟು ದಿನ ಸಿಂಗಲ್ ಆಗಿ ಹೋಗ್ತಾ ಇದ್ದೆ ಆ ಲೊಕೇಶನ್ಸ್ ಗೆ. ಸೊ ಇವಾಗ ರೈಡಿಂಗ್ ಪಾರ್ಟ್ನರ್ ಒಬ್ಬ ಇದ್ದಾನೆ, ಅವನ ಜೊತೆ ಹೋಗೋಣ, ನೋಡೋಣ, ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇವಾಗ ಮೀಟಪ್ ಲೊಕೇಶನ್ ಗೆ ಹೋಗೋಣ. ಜಾಕೆಟ್ ಎಲ್ಲ ಹಾಕೊಂಡು, ಗ್ಲೌಸ್ ಹಾಕೊಂಡು, ಹೆಲ್ಮೆಟ್ ಹಾಕೊಂಡು ಸಿಗ್ತೀನಿ ನಿಮ್ಗೆ. ಫೈನಲಿ ರೈಡಿಂಗ್ ಜಾಕೆಟ್ ಎಲ್ಲ ಹಾಕೊಂಡು, ಗ್ಲೌಸ್ ಒಂದು ಹಾಕೊಂಬೇಕು ಅಷ್ಟೇ. ಶೂಸು ನಾರ್ಮಲ್ ಶೂಸ್ ಹಾಕೊಂಡಿದ್ದೀನಿ. ಹೆಲ್ಮೆಟ್ ರೆಡಿ, ಗ್ಲೌಸ್ ಹಾಕೊಂಡು ಗಾಡಿನ ವಾರ್ಮ್ ಅಪ್ ಆಯ್ತು. ವಾರ್ಮ್ ಅಪ್ ಏನ್ಸಲ ಮಾಡ್ಕೊಂಡು, ಟೈಮ್ ಇವಾಗ 6:14 ಆಗಿದೆ ಟೈಮ್. ಇವಾಗ 6:00 ಹೊರಡ್ತಾ ಇದ್ದೀನಿ. ನೋಡೋಣ, ಮೀಟಪ್ ಲೊಕೇಶನ್ ಹೋಗಿ ನನ್ನ ಫ್ರೆಂಡ್ ಎಷ್ಟು ಗಂಟೆ ಬರ್ತಾನೆ ಅಂತ ನೋಡೋಣ. ಅಲ್ಲಿಂದ ರೈಡ್ ಕಂಟಿನ್ಯೂ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ದ ರೈಡ್. ಸರ್ ನೋಡಿ, ಇದ ಹಿಮಾಲಯನ ನಮ್ಮ ಹುಡುಗಂದ ಹಿಂಗೆ ಇಟ್ಟಿಯ ನಮ್ಮ ಕಡೆ ಇನ್ಸಿಡದು ತೆಗ್ಬಿಟ್ಟೆ ನೋಡ್ಗ. ಬ್ಲ್ಯಾಕ್ ಕಲರಲ್ಲಿ ಮಸ್ತಾಗಿದೆ. ಸೊ ನೋಡೋಣ, ಬರ್ತಾನಲ್ಲ ಅವಾಗ ನಿಮಗೆ ಪರಿಚಯ ಮಾಡಿಸ್ತೀನಿ. ಸೊ ನಮ್ಮ ಹುಡುಗ ರೆಡಿ ಆಗ್ತಾ ಇದ್ದಾನೆ, ಇನ್ನು ಡ್ರೆಸ್ ಎಲ್ಲ ಹಾಕೊಂತ ಇದ್ದಾನೆ. ಅಷ್ಟೊಳಗೆ ನಾನು ಇಂಟ್ರೋ ಹೇಳ್ಬಿಡ್ತೀನಿ. ಹಲೋ, ನಮಸ್ತೆ, ಎಂ ಕೆ ಸ್ಕ್ವಾಡ್, ವೆಲ್ಕಮ್ ಟು ದಿ ನ್ಯೂ ವಿಡಿಯೋ. ನಮ್ಮ ಹುಡುಗ ರೆಡಿ ಆದ, ಎಲ್ಲ ಸ್ಟೈಲಾಗಿ ಬರ್ತಾನೆ. ನನ್ನ ಬೈಕು ಅಲ್ಲೇ ಇದೆ. ಇವನೇ ನನ್ನ ಫ್ರೆಂಡ್ ಮೊಹಮ್ಮದ್ ಇಬ್ರಾಹಿಂ ಅಂತ. ಹಾಯ್ ಗೈಸ್. ಸೊ ನಾನು ಇವನು ಇವತ್ತು ಚಿಕ್ಕಮಗಳೂರು ಹೋಗ್ತಾ ಇದ್ದೀವಿ ರೈಡಿಗೆ. ಸೊ ನಂದು ಎಕ್ಸ್ಪಲ್ಸ್, ಇವೊಂದು ಹಿಮಾಲಯನ್ 411. ಸೊ ಹೋಗೋಣ. ಟೈಮ್ ಇವಾಗ 6:45 ಆಗಿದೆ. ನೋಡೋಣ ಎಷ್ಟು ಅವರ್ ಆಗ್ಬೋದು ಅಂತ. ಒಂದು 8:00 ಒಳಗೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ, ಸ್ವಲ್ಪ ನಿಲ್ಸ್ಕೊಂಡೆಲ್ಲ ಹೋದ್ರೆ. ಸೊ ಓಕೆ, ಇವಾಗ ಮೇನ್ ರೋಡಿಗೆ ಬಂದಿದ್ದೀವಿ. ಸ್ವಲ್ಪ ವಿಂಡ್ ಬರ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಸ್ವಲ್ಪ ಫ್ರೆಶ್ ಏರ್ ತಗೋಣ ಅಂತ ಹೆಲ್ಮೆಟ್ ಓಪನ್ ಮಾಡ್ಕೊಂಡಿದ್ದೀನಿ, ಫ್ರಂಟ್ ವೈಸರ್. ಸೊ ನಾನೇ ಲೀಡ್ ಮಾಡ್ತಾ ಇದ್ದೀನಿ, ನಾನು ಹಿಂದ್ಗಡೆ ಬರ್ತಾನಂತೆ. ಸೊ ಮ್ಯಾಪ್ ನಾನೇ ಹಾಕೊಂಡಿದ್ದೀನಿ. ವೆದರ್ ಮಸ್ತ್ ಇದೆ ಅಲ್ಲ, ವೆದರ್ ಮಸ್ತ್ ಇದೆ, ವೆದರ್ ವೆದರ್ ಸಕ್ಕತ್ತಾಗಿದೆ. ಹಾ, ಇಬ್ರು ಕೋಆರ್ಡಿನೇಷನ್ ಅಲ್ಲಿ ಮಸ್ತಾಗಿ ಹೋಗ್ತಾ ಇದೀವಿ. ಬಿಲೋ 80 ಅಂತ ಹೋಗ್ತಾನೆ ಇಲ್ಲ, 80-100 ಇಷ್ಟರಲ್ಲೇ ಕ್ರೂಸ್ ಮಾಡ್ತಾ ಇದೀವಿ. ನನ್ನ ಗಾಡಿಲಿ ಸ್ವಲ್ಪ ಒಂದು ಪ್ರಾಬ್ಲಮ್ ಇದೆ, ಚೈನ್ ಸ್ಪ್ರೇ ಹಾಕ್ಬೇಕಿತ್ತು. ಚೈನ್ ಸ್ಪ್ರೇ ಹಾಕಿಲ್ಲ, ಸುಮಾರು ದಿವಸ ಆಗೋಯ್ತು. ತಗೊಳ್ಬೇಕು ಅಂದ್ಕೊಂಡ್ರು ಆಗ್ತಾ ಇರ್ಲಿಲ್ಲ. ಅದಕ್ಕೆ ಸ್ವಲ್ಪ ರಫ್ ಅನಿಸ್ತಿದೆ ನೋಡಿ. ಹುಡುಗ ಫುಲ್ ಸ್ಯಾಡ್ಲಿಂಗ್ ಮಾಡ್ಕೊಂಡೆಲ್ಲ ಹಂಪ್ಗಳು ಹಾರ್ತಾ ಇದ್ದಾನೆ. ಓಕೆ, ಅಮ್ಮ ಸೌಂಡ್ ಮಾತ್ರ ಮಸ್ತಾಗಿ ಬರ್ತಾ ಇದೆ ಇಬ್ರಾಹಿಂ ಬೈಕಿಂದ. ಸೊ ಎಕ್ಸಾಸ್ಟ್ ಏನಾದ್ರು ಮಾಡಿಫೈ ಮಾಡಿದಾನ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಎಕ್ಸಾಸ್ಟ್ ನೋಡಿದ್ರೆ ಸೇಮ್ ಥರನೇ ಕಾಣಿಸ್ತಾ ಇದೆ. ಮೇ ಬಿ ಒಳಗಡೆ ಪೈಪನ್ನ ತೆಗ್ಸಿರ್ಬೇಕು. ಇನ್ನೇನು ಬಿಸ್ಲೇನ್ ಸ್ಟಾರ್ಟ್ ಆಗಿಲ್ಲ. ಇವಾಗ ಟೈಮು 7:16. ಆಲ್ಮೋಸ್ಟ್ ಅರ್ಧ ಗಂಟೆ ಟ್ರಾವೆಲ್ ಮಾಡಿದ್ದೀವಿ. ಸೊ ಹಾಫ್ ಆನ್ ಅವರಿಗೆ ಅಷ್ಟು ಒಂದು 20 kilometers ಏನೋ ಕವರ್ ಮಾಡಿದ್ದೀವಿ. ಇನ್ನು 45 kilometers ಇದೆ, 1 hour 4 minutes ತೋರ್ತಾ ಇದೆ. ನೋಡೋಣ ಎಷ್ಟೊತ್ತಲ್ಲಿ ಕವರ್ ಮಾಡ್ತೀವಿ ಅಂತ. ರೋಡೆಲ್ಲ ಮಸ್ತಾಗಿದೆ, ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಸ್ವಲ್ಪ ಅಲ್ಲಲ್ಲಿ ಮಾತ್ರ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಬಟ್ ಮೋಸ್ಟ್ ಆಫ್ ದಿ ರೋಡ್ ಸಕ್ಕದಾಗಿದೆ. ಸೇಮ್ ಇದೇ ಥರ 4-lane ಹೈವೇ. ಸೊ ಅಲ್ಲಲ್ಲಿ ಸ್ವಲ್ಪ ರೋಡ್ ಹಂಪು ಮತ್ತು ಕನ್ಸ್ಟ್ರಕ್ಷನ್ ಬರ್ತಾ ಇದೆ ಬಿಟ್ಟರೆ ಮತ್ತೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ನೋಡಿ, ನಾನು 80 ಹೋಗ್ತಾ ಇದ್ದೀನಿ, ಆದರೂ ಅವನನ್ನು ಕ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ. ಏನಿಲ್ಲ ಅಂದರೆ ಒಂದು 100 ಹೋಗ್ತಾ ಇದ್ದಾನೆ. ಸೊ ನೆಕ್ಸ್ಟು ರೋಡ್ ಅಲ್ಲಿ ಕನೆಕ್ಟ್ ಆಗುತ್ತೆ. 4-lane ಕನ್ಸ್ಟ್ರಕ್ಷನ್ ಆಗಿದೆ ಆಲ್ರೆಡಿ, ಬಟ್ ಫುಲ್ ಆಗಿಲ್ಲ. ನಾವಿವಾಗ ಹೋಗ್ತಾ ಇರೋದು ಭದ್ರಾವತಿ ರೋಡಲ್ಲಿ. ನಿಮಗೆ ಹೇಳಿಲ್ಲ ನಾನು ಯಾವ ಕಡೆಯಿಂದ ಹೋಗ್ತಾ ಇದ್ದೀನಿ ಅಂತ. ಇದು ಭದ್ರಾವತಿ ರೋಡು. ಸೊ ಇನ್ನೂ 100 ಇದೆ, ಬಟ್ 70% ಆಫ್ ರೋಡ್ ಚೆನ್ನಾಗಿದೆ. ಸಡನ್ನಾಗಿ ರೋಡ್ ಈ ಥರ ಕ್ರಾಸ್ ಬಂದ್ಬಿಡತ್ತೆ, ಗೊತ್ತಾಗಲ್ಲ. ಅದಕ್ಕೆ ಫುಲ್ ಅಲರ್ಟಾಗಿರಬೇಕು ಅಂತ ಹೇಳೋದು. ವೆದರ್ ಮಾತ್ರ ಸಕ್ಕತ್ತಾಗಿದೆ,
ಫುಲ್ಲು ಕೋಲ್ಡ್ ಏನಿಲ್ಲ, ಮಸ್ತಾಗಿದೆ, ಪ್ಲೆಸೆಂಟ್ ವೆದರ್ ಆಗಿದೆ. ಸೊ ರೈಡಿಂಗ್ ಮಾಡೋಕ್ಕೆ ಹೇಳಿ ಮಾಡಿಸಿದ ವೆದರು ಮಸ್ತಾಗಿದೆ ಮಾತ್ರ. ಇನ್ನೊಂದು 43 kilometers, ಅದೇನೋ ಝೀ ಪಾಯಿಂಟ್ ಅಂತೆ. ಇಬ್ರಾಹಿಮ್ ಏನೋ ವಿಸಿಟ್ ಮಾಡಿದ್ದಂತೆ ಮುಂಚೆ, ಝೀ ಪಾಯಿಂಟ್ ಅಂತ, ಅದು ಪೀಕ್ ಅಂತೆ. ಗುಡ್ಡ ಗಿಡ್ಡ ಎಲ್ಲ ಹತ್ಕೊಂಡು ಹೋಗ್ಬೇಕಾ, ಆಫ್ ರೋಡಿಂಗ್ ಇದೆಯಾ, ಆನ್ ರೋಡ್ ಇದೆಯಾ, ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ. ಮುಂದೆ ಎಲ್ಲಾದ್ರೂ ಸ್ಟಾಪ್ ಮಾಡಿದ್ರೆ ಕೇಳ್ಕೊಂಬಿಟ್ಟು ಹೇಳ್ತೀನಿ ನಿಮಗೆ. ಫುಲ್ಲು ಇಬ್ರಾಹಿಮ್ ಅಂತೂ ಫುಲ್ಲು ಮಸ್ತಾಗಿ ಹೊಡಿತಾ ಇದ್ದಾನೆ ಗಾಡಿನ. ಒಳ್ಳೆ ರೈಡರು, ಸ್ಟೆಬಿಲಿಟಿ ಚೆನ್ನಾಗಿದೆ, ಚಪ್ರಿ ಥರ ಎಲ್ಲ ಆಡಲ್ಲ, ಪ್ರೊಫೆಷ್ನಲ್ ರೈಡರ್ ಥರ ಹೋಗ್ತಾ ಇದ್ದಾನೆ. ಸೊ ಅದಕ್ಕೆ ಕೋಆರ್ಡಿನೇಷನಿಗೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ಓವರ್ ಸ್ಪೀಡಿಂಗು ಮಾಡ್ತಿಲ್ಲ, ತುಂಬ ಕಮ್ಮಿನೂ ಸ್ಪೀಡ್ ಮಾಡ್ತಿಲ್ಲ, ಕರೆಕ್ಟ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. 80 to 100 ಇಷ್ಟೆಲ್ಲ ಕ್ರೂಸ್ ಮಾಡ್ತಾ ಇದ್ದಾನೆ. ನನ್ನ ಗಾಡಿಗೂ ಸ್ಟ್ರೆಸ್ ಆಗ್ತಾ ಇಲ್ಲ. ಸೊ ಇಬ್ಬರು ಆರಾಮ್ಸೆ ಹೋಗ್ತಾ ಇದ್ದೀವಿ. ರೈಡ್ ಮಾಡ್ತಾ ಒಂದು 40 to 45 kilometers ಬಂದಿದ್ದೀವಿ ಇವಾಗ. ಸೊ ಎಲ್ಲ ರೋಡ್ ಮಧ್ಯದಲ್ಲಿ ಇದ್ದೀನಿ. ಸೊ ನ್ಯಾಷನಲ್ ಹೈವೇ, ಎರಡು ಬೈಕ್ಸು ಮಸ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ನಂದು ಸ್ಮೂತ್ನೆಸ್ ಇದೆ, ಫುಲ್ಲು ಸಕ್ಕದಾಗ ಓಡ್ತಾ ಇದೆ. ಇವಂದಂತೂ ಫುಲ್ಲು ಹುಲಿ ಹುಲಿ ಥರ ನುಗ್ತಾ ಇದೆ. ಪರ್ಫಾರ್ಮೆನ್ಸ್ ಅಂತೂ ಇವೊಂದು ಫುಲ್ ಅಲ್ಟಿಮೇಟ್ ಆಗಿದೆ. ಪಿಕಪ್ ತುಂಬ ಚೆನ್ನಾಗಿದೆ. ಒಂದು ಇಬ್ರಾಹಿಮ್ ಹೇಗಿದೆ ಇಲ್ಲಿವರೆಗೂ ರೈಡ್? ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟೇಬಲ್ ಆಗ್ತಾ ಇದೆ. ಅದಕ್ಕಿಂತ ರೈಡರ್ಸ್ ಅವ್ರದ್ದು ನನಗೆ ಇದು ಸಿಕ್ಕಿದ್ದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಅಂದ್ರೆ ಮುಂದೆ ಹಿಂದೆ ಮಾಡಿಕೊಂಡು ಕರೆಕ್ಟ್ ಮಾಡಿಕೊಂಡು ರೈಡಿಂಗ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ, ಒಳ್ಳೆ ರೈಡರು. ಇನ್ನ ಒಂದು 45 kilometers ಇದೆ, ಇನ್ನ 1 hour ತೋರಿಸ್ತಾ ಇದೆ. ಮ್ಯಾಪ್ ಚೆಕ್ ಮಾಡೋಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ. ಸ್ವಲ್ಪ ಟೈಮ್ ತಗೊಂಡು ಹೋಗ್ತೀವಿ ಇವಾಗ, ಮತ್ತೆ ನಿಮಗೆ ಗೋಪುರ ಅಂಗದಲ್ಲಿ ಸಿಗ್ತೀನಿ. ಇವಾಗ ತರೀಕೆರೆಗೆ ರೀಚ್ ಆಗಿದ್ದೀವಿ. ಗೂಗಲ್ ಮ್ಯಾಪ್ ಯಾವುದೋ ಸಿಟಿ ಒಳಗಿಂದ ಕರ್ಕೊಂಡು ಹೋಗ್ತಾ ಇದೆ, ತರೀಕೆರೆ ಸಿಟಿ ಒಳಗಿಂದ. ನೋಡೋಣ ಯಾವ ಹೈವೇಗೆ ಜಾಯಿನ್ ಮಾಡಿಸತ್ತೆ ಅಂತ ಗೊತ್ತಿಲ್ಲ. ನಾವು ಪೂರ್ತಿ ಗೂಗಲ್ ಮ್ಯಾಪನ್ನೇ ನಂಬ್ಕೊಂಡು ಹೋಗ್ತಾ ಇದ್ದೀವಿ. ಇದು ಯಾವುದೋ ಸಿಟಿ ಒಳಗಡೆ ಹಳ್ಳಿ ರೂಟ್ ಥರ ಕಾಣಿಸ್ತಾ ಇದೆ ನೋಡಿದ್ರೆ. ನೋಡೋಣ ಇಲ್ಲಿವರೆಗೂ ಎಲ್ಲೋ ಚಿಕ್ಕಮಗಳೂರು ಅನ್ನೋದು ಬೋರ್ಡ್ ಕಂಡಿಲ್ಲ. ಬೋರ್ಡ್ ಕಂಡಮೇಲೆ ಸ್ವಲ್ಪ ನೆಮ್ಮದಿ ಆಗುತ್ತೆ. ನೋಡೋಣ ಇದು ಯಾವುದೋ ರೋಡಿಗೆ ಜಾಯಿನ್ ಆಗ್ತಾ ಇದ್ದೀವಿ ನೆಕ್ಸ್ಟ್ ಹೋಗಿ. ಸೋ ಫಾರ್ ರೈಡ್ ಇಸ್ ಗೋಯಿಂಗ್ ವೆರಿ ಗುಡ್. ಇನ್ನು 26 kilometers ಅನ್ನೋದು ತೋರಿಸ್ತಾ ಇದೆ, 40 minutes. ಅಣ್ಣ ಚಿಕ್ಕಮಗಳೂರು ಹೋಗುತ್ತಲ್ಲ? ಹಾಂ ಹಾಂ ಸರಿ, ಥ್ಯಾಂಕ್ಸ್ ಅಣ್ಣ. ಓಕೆ, ಲೋಕಲ್ಸ್ ಅದ ಕನ್ಫರ್ಮ್ ಮಾಡಿಕೊಂಡೆ, ಚಿಕ್ಕಮಗಳೂರು ಹೋಗೋ ರೂಟ ಇದು. ಅಡಚಣೆಗಾಗಿ ಕ್ಷಮಿಸಿ, ಏನು ನೋಡೋಕ್ಕಾಗಲ್ಲ. ಮೈ ಫೇವ್ರೆಟ್, ಮೈ ಲವ್ಲಿ ಗೋಪ್ರೋ ಮತ್ತೆ ಕೈ ಕೊಟ್ಟಿತ್ತು. ಯಾಕಂದ್ರೆ ವಿಡಿಯೋ ರೆಕಾರ್ಡ್ ಮಾಡಿರ್ಲಿಲ್ಲ. ವಿಡಿಯೋ ರೆಕಾರ್ಡ್ ಮಾಡಿದ್ರು ವಾಯ್ಸ್ ರೆಕಾರ್ಡ್ ಮಾಡಿರ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಗೋಪ್ರೋ ಆಲ್ವೇಸ್ ಗೋಪ್ರೋ, ಅದ್ರದ್ದು ಪ್ರಾಬ್ಲಮ್ಸ್ ಯಾವಾಗಲೂ ಇದ್ದೇ ಇದ್ದಿದೆ. ನಾನು ಮಧ್ಯದಲ್ಲಿ ವಿಡಿಯೋನ ಯಾಕೆ ಮಾಡ್ತಿದ್ದೀನಪ್ಪ ಅಂದ್ರೆ, ಸ್ಟೋರಿಲಿ ಮಧ್ಯದಲ್ಲಿ ಗ್ಯಾಪ್ ಬಂದಿತ್ತು, ಹಾಗಾಗಿ ಆ ಗ್ಯಾಪ್ ಅನ್ನ ಫಿಲ್ ಮಾಡೋಕ್ಕೋಸ್ಕರ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಾವು ಝೀ ಪಾಯಿಂಟ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಝೀ ಪಾಯಿಂಟ್ ಹೋದ ತಕ್ಷಣ ನಮಗೆ ಗೊತ್ತಾಯ್ತು ನಾವು ಕೆಮ್ಮನ್ಗುಂಡಿ ಪಕ್ಕದಲ್ಲೇ ಇದೀವಿ ಅಂತ. ಕೆಮ್ಮನ್ಗುಂಡಿ ಜಸ್ಟ್ 1 kilometers ಏನೋ ಇತ್ತು ಝೀ ಪಾಯಿಂಟ್ ಇಂದ. ಸೊ ಎರಡು ಪಕ್ಕ ಪಕ್ಕಕ್ಕೆ ಇತ್ತು, ಹಾಗಾಗಿ ಝೀ ಪಾಯಿಂಟ್ ಅಲ್ಲಿ ನೋಡುವಂತದ್ದೇನು ತುಂಬಾ ಏನ್ ಚೆನ್ನಾಗಿರಲಿಲ್ಲ. ಹಾಗಾಗಿ ನಾವು ಡೈರೆಕ್ಟ್ ಕೆಮ್ಮನ್ಗುಂಡಿಗೆ ಹೋದ್ವಿ. ಕೆಮ್ಮನ್ಗುಡಿ ಹೋಗಿ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಎಲ್ಲ ಮಾಡಿ ಅಲ್ಲೇ ಪಕ್ಕದಲ್ಲಿ ಮತ್ತೊಂದು ಫಾಲ್ಸ್ ಇದೆ ಅಂತ ಗೊತ್ತಾಯ್ತು. ಆ ಫಾಲ್ಸಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಫಾಲ್ಸಿಗೆ ಹೋಗಿಂತ ಮುಂಚೆ ಒಂದು ಚೆಕ್ ಪೋಸ್ಟ್ ಇತ್ತು. ಆ ಚೆಕ್ ಪೋಸ್ಟ್ ಅಲ್ಲಿ ಕೇಳಿದ್ರೆ ನೀರಿಲ್ಲ, ಸುಮ್ಮನೆ ಹೋಗೋದು ವೇಸ್ಟ್ ಅಂದ್ರು. ಮತ್ತೆ ಏನಿಲ್ಲ ಅಂದ್ರು 4 to 5 kilometers ಆಫ್ ರೋಡಿಂಗ್ ಇದೆ ಅಂತ ಹೇಳಿದ್ರು. ನಾವು ನಿಜವಾಗ್ಲಿ ಪ್ರಿಪೇರ್ ಆಗಿರ್ಲಿಲ್ಲ ಅವತ್ತು ಆಫ್ ರೋಡಿಂಗ್ ಮಾಡೋಕ್ಕೋಸ್ಕರ, ಹಾಗಾಗಿ ನಾವು ಹೋಗಕ್ಕೆ ಹೋಗ್ಲಿಲ್ಲ. ಡೈರೆಕ್ಟ್ ನೆಕ್ಸ್ಟ್ ಚಿಕ್ಕಮಗಳೂರಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು, ಚಿಕ್ಕಮಗಳೂರಲ್ಲಿ ಮುಳ್ಳಯ್ಯನಗಿರಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ನೋಡಿ ಕೆಮ್ಮನ್ಗುಡಿ ಏನು ಹೆಂಗೆ ಹೆಂಗಿತ್ತು, ಹೇಗಿತ್ತು ಅಂತ ಒಂದ್ಸಲ ವಿಡಿಯೋ ನೋಡ್ಕೋಬೇಕು.